ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹೆಣ್ಣಿನ ಮೇಲಿನ ಮೋಹದಿಂದ ಕೊಲೆಗಾರನಾದ ದರ್ಶನ್, ಹೆಣ್ಣಿಂದ ಕೆಟ್ರ ಅಭಿಮಾನಿಗಳ ಪಾಲಿನ ಚಾಲೆಂಜಿಂಗ್ ಸ್ಟಾರ್. ಈ ಹಿಂದೆ ನಿಖಿತಾ ತುಕ್ರಾಲ್ ವಿಚಾರಕ್ಕೆ ಪತ್ನಿ ಜೊತೆ ಫೈಟ್ ಮಾಡಿಕೊಂಡಿದ್ರು ದರ್ಶನ್, ಪತ್ನಿ ಮೇಲೆ ಹಲ್ಲೆ ಮಾಡಿ ದರ್ಶನ್ ಜೈಲು ಸೇರಿದ್ರು, ಇಡೀ ರಾಜ್ಯ ಕೂಡ ನೋಡಿತ್ತು. ಬಳಿಕ ಪವಿತ್ರ ಗೌಡ ಜೊತೆ ಅಕ್ರಮ ಲವ್ವಿ ಡವ್ವಿ, ಪವಿತ್ರ ಗೌಡ ಮೋಹದ ಬಲೆಯಲ್ಲಿ ಸಿಲುಕಿ ಬಿದ್ದಿದ್ದಾರೆ ದಾಸ. ಪವಿತ್ರ ಗೌಡಗೆ ದಾಸ ಆಗ್ಬಿಟ್ಟಿದ್ದಾರೆ. ಈಗ ಪವಿತ್ರಗಾಗಿ ಕೊಲೆ ಮಾಡಿ ಕರಿಯ ಜೈಲು ಪಾಲಾಗ್ತಾ ಇದ್ದಾನೆ. ದರ್ಶನ್ ಪಾಲಿಗೆ ಪ್ರೀತಿಯ ಪವಿತ್ರ ವಿಷವಾಗಿ ಹೋಗಿದ್ದಾಳೆ. ಇಟ್ಟುಕೊಂಡಿದ್ದವಳಿಗಾಗಿ ಅಮಾಯಕನನ್ನ ಕೊಂದ ಕ್ರೂರ ಮೃಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಹೆಣ್ಣಿನ ಮೇಲಿನ ಮೋಹದಿಂದ ದರ್ಶನ್ ಈಗ ಕೊಲೆಗಾರನಾಗಿದ್ದಾನೆ. ಹೆಣ್ಣಿಂದ ಕೆಟ್ರ ಅಭಿಮಾನಿಗಳ ಪಾಲಿನ ಚಾಲೆಂಜಿಂಗ್ ಸ್ಟಾರ್. ಈ ಹಿಂದೆ ನಿಖಿತಾ ತುಕ್ರಾಲ್ ವಿಚಾರಕ್ಕೆ ಪತ್ನಿ ಜೊತೆ ಫೈಟ್ ಆಗಿತ್ತು ಅನ್ನೋದನ್ನ ಕೂಡ ನಾನು ಹೇಳಿದ್ದೆ. ಹೆಣ್ಣಿಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಸಿಗರೇಟ್ ಇಂದ ಎಲ್ಲಾ ಕಡೆ ಸುಟ್ಟು ಅರೆಸ್ಟ್ ಕೂಡ ಆಗಿದ್ರು. 1 ದಿನ 28 ದಿನಗಳ ಕಾಲ ಜೈಲಿನಲ್ಲಿದ್ರು. ಬಳಿಕ ಅಂಬರೀಷ್ ಅವರು ಮಧ್ಯಸ್ಥಿಕೆಯನ್ನು ವಹಿಸಿ ಬಂದು ರಾಜಿ ಸಂಧಾನವನ್ನ ಮಾಡಿ ಬಿಡಿಸಿ ಇಬ್ರಿಗೂ ಕೂಡ ಬುದ್ಧಿ ಹೇಳಿ ಜೊತೆಗಿರು ಅಂತ ಹೇಳ್ತಾರೆ. ಆದ್ರೆ ಇಬ್ರು ಕೂಡ ಜೊತೆಗಿಲ್ಲ ಈಗಲೂ ಕೂಡ. ಈಗ ಪವಿತ್ರಗಾಗಿ ಕೊಲೆ ಮಾಡಿದ್ದಾರೆ ದರ್ಶನ್ ಪಾಲಿಗೆ ಪ್ರೀತಿಯ ಪವಿತ್ರ ಈಗ ವಿಷ ಆಗಿದ್ದಾಳೆ. ಯಾಕಂತ ಅಂದ್ರೆ ಈ ವೆಂಕಟ ಸ್ವಾಮಿಯನ್ನ ಕೊಲೆ ಮಾಡೋದಕ್ಕೆ ಪವಿತ್ರನೇ ಕಾರಣ. ಆತ ಅಶ್ಲೀಲ ಮೆಸೇಜ್ ಕಳಿಸಿದ್ದು ಕೂಡ ಪವಿತ್ರ ಗೌಡನಿಗೆ. ಅದು ಬೈದಿರಬಹುದು, ಆ ಮೆಸೇಜ್ ಏನಂತ ಇರ್ಬೋದು, ಬೈದಿರಬಹುದು, ಯಾಕೆ ಅವರಿಬ್ರು ಸಂಸಾರಕ್ಕೆ ಎಂಟ್ರಿ ಕೊಡ್ತಿದ್ದೀರಾ, ಯಾಕೆ ಹುಳಿ ಹಿಂಡ್ತಿದ್ದೀರಾ, ಯಾಕೆ ಮಧ್ಯ ಬಂದ್ರಿ ಅಂತೆಲ್ಲ ಮಾತುಗಳನ್ನ ಹೇಳಿರ್ತಾರೆ. ಈ ಪವಿತ್ರ ಗೌಡಗೆ ಈ ಹಿಂದೆ ಬೇರೆ ಒಬ್ಬನ ಜೊತೆ ಮದುವೆ ಆಗಿತ್ತು. ಆತ ಬೇರೆ ಕಂಟ್ರಿಯವನು, ಒಂದು ಮಗು ಹೆಣ್ಣು ಮಗು ಆಗುತ್ತೆ. ತದನಂತರ ಅವನು ಡಿವೋರ್ಸ್ ಪಡ್ಕೊಳ್ತಾನೆ, ಸಪರೇಟ್ ಹೋಗ್ತಾನೆ. ಆಮೇಲೆ ಪವಿತ್ರ ಗೌಡ ದರ್ಶನ್ ಅವರ ಜೊತೆಗೆ ಇರ್ತಾರೆ, ಲಿವಿಂಗ್ ಟುಗೆದರ್ ಆಗಿ ಇರ್ತಾರೆ. ಹೆಂಡತಿಗೆ ಇಲ್ಲದಂತಹ ಪ್ರಿಯಾರಿಟಿ ಪವಿತ್ರ ಗೌಡನಿಗೆ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಆ ಅಭಿಮಾನಿ ವೆಂಕಟ ಸ್ವಾಮಿ ಕೇಳಿರಬಹುದು, ಆಕೆಗೆ ಬೈದಿರಬಹುದು. ಹಾಗಂತ ಕೊಲೆ ಮಾಡೋದ? ಇಟ್ಟುಕೊಂಡಿದ್ದವಳಿಗಾಗಿ ಅಮಾಯಕನನ್ನ ಕೊಂದಿದ್ದಾರೆ ಕ್ರೂರ ಮೃಗ. ಹೆಣ್ಣಿನ ಮೇಲಿನ ಮೋಹದಿಂದ ದರ್ಶನ್ ಈಗ ಕೊಲೆಗಾರನಾಗಿದ್ದಾನೆ. ಸಿನಿಮಾದಲ್ಲಿ ಮಾತ್ರ ಕೊಲೆ ಮಾಡೋದು ನೋಡ್ತಾ ಇದ್ವಿ, ರಿಯಲ್ ಲೈಫ್ ಅಲ್ಲೂ ಕೂಡ ಕೊಲೆ ಮಾಡಿದ್ದಾರೆ. ಈ ಹಿಂದೆ ನಿಖಿತಾ ತುಕ್ರಾಲ್ ವಿಚಾರಕ್ಕೆ ಪತ್ನಿ ಜೊತೆ ಫೈಟ್ ಮಾಡಿಕೊಂಡಿದ್ರು, ಇಡೀ ರಾಜ್ಯದಲ್ಲೇ ಹೊಲಸಕ್ಕೆ ಬಿತ್ತದು, ಪತ್ನಿ ಮೇಲೆ ಹಲ್ಲೆ ಮಾಡಿದ್ರು, ಜೈಲ್ ಸೇರಿದ್ರು. ಇವರದ್ದು ಕೂಡ ಲವ್ ಮ್ಯಾರೇಜ್, ವಿಜಯಲಕ್ಷ್ಮಿ ದರ್ಶನ್ ಲವ್ ಮಾಡಿ ಮದುವೆ ಆದವರು. ಬಳಿಕ ಪವಿತ್ರ ಗೌಡ ಜೊತೆ ಅಕ್ರಮ ಲವ್ವಿ ಡವ್ವಿ ಮಾಡ್ತಾ ಇದ್ರು, ಸಂಬಂಧ ಇಟ್ಕೊಂಡಿದ್ರು. ಪವಿತ್ರ ಗೌಡ ಮೋಹದ ಬಲೆಯಲ್ಲಿ ದಾಸ ಸಿಲುಕಿಕೊಂಡಿದ್ರು, ಆಕೆ ತಾಳಕ್ಕೆ ತಕ್ಕಂತೆ ಕೊಡಿಸ್ತಾ ಇದ್ಲು, ಇವ್ರು ಕುಣಿತಾ ಇದ್ರು. ಈಗ ಪವಿತ್ರಗಾಗಿ ಕೊಲೆ ಮಾಡಿ ಈ ಕರಿಯ ಜೈಲು ಪಾಲಾಗಿದ್ದಾನೆ ದರ್ಶನ್ ಪಾಲಿಗೆ. ಈಗ ಪವಿತ್ರ ವಿಷವಾಗಿ ಕಾಣ್ತಾ ಇದ್ದಾಳೆ. ಇಟ್ಟುಕೊಂಡಿದ್ದವಳಿಗಾಗಿ ಅಮಾಯಕರನ್ನ ಕ್ರೂರ ಮೃಗ ದರ್ಶನ್ ಕೊಂದ್ಬಿಟ್ನಲ್ಲ, ಹೆಣ್ಣಿನ ಮೇಲಿನ ಮೋಹಕ್ಕೆ ಕೊಲೆಗಾರನಾಗ್ಬಿಟ್ರಲ್ಲ ದರ್ಶನ್. ಹೆಣ್ಣಿಂದ ಕೆಟ್ರ ಅಭಿಮಾನಿಗಳ ಪಾಲಿನ ಚಾಲೆಂಜಿಂಗ್ ಸ್ಟಾರ್. ಹೆಣ್ಣು ಮಾಯೆ ಅಂತಾರೆ, ಹುಷಾರು ಅಂತಾರೆ. ಪವಿತ್ರ ಗೌಡಗಾಗಿ ಇಷ್ಟೆಲ್ಲ ಮಾಡಬೇಕಿತ್ತ? ಹಾಗಿದ್ರೆ ಇಷ್ಟು ವರ್ಷ ಸ್ಯಾಂಡಲ್ವುಡ್ನಲ್ಲಿ ನೀವು ಮಾಡಿದ ಸಾಧನೆ ನೀರಲ್ಲಿ ಹೋಮ. ಒಂದು ಹೆಣ್ಣಿಗಾಗಿ, ಒಂದು ಪವಿತ್ರ ಗೌಡನಿಗೆ ಒಂದು ಮೆಸೇಜ್ ಕಳಿಸಿದ್ದಕ್ಕಾಗಿ ನಿಮ್ಮ ಘನತೆ ಮರೆತು ಬಿಟ್ರ, ನಿಮ್ಮ ಮರ್ಯಾದೆ ಮರೆತು ಬಿಟ್ರ, ನಿಮಗೆ ಕೊಟ್ಟಂತ ಸ್ಥಾನವನ್ನ ಮರೆತು ಬಿಟ್ರ? ಈಗ ಪವಿತ್ರಗಾಗಿ ಕೊಲೆ ಮಾಡಿ ಜೈಲು ಪಾಲಾಗ್ತಾ ಇದ್ದೀರಿ, ಅದು ಕೂಡ ಅಮಾಯಕನನ್ನ, ನಮ್ಮದೇ ರಾಜ್ಯದವನನ್ನ, ನಮ್ಮ ಅಣ್ಣ ತಮ್ಮಂದಿರಲ್ಲೊಬ್ಬನನ್ನ, ನಿಮ್ಮ ಅಭಿಮಾನಿಗಳಲ್ಲಿ ಒಬ್ಬನನ್ನ. ಸ್ಕ್ರೀನ್ ಅಲ್ಲಿ ಹೇಳೋದೆಲ್ಲ ದೊಡ್ಡ ದೊಡ್ಡ ಮಾತುಗಳು, ಅಕ್ಕ ತಂಗಿರೇ, ಅಣ್ಣ ತಮ್ಮಂದಿರೇ, ಅಮ್ಮಂದಿರೇ, ಮರ್ಯಾದೆ ಕೊಡಿ, ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತೆಲ್ಲ ಹೇಳ್ತೀರಿ. ಈಗ ನೀವೇನ್ ಮಾಡಿದ್ರಿ? ನೀವು ಮಾಡಿದ ಸರಿಯಾ? ಹಾಗಿದ್ರೆ ನಿಮ್ಮ ಈ ಸಂದೇಶ ನಿಮ್ಮ ಫ್ಯಾನ್ಸ್ಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಒಂದು ಸಲ ಕೊಲೆ ಮಾಡೋ ಮುಂಚೆ ನೀವು ಯೋಚನೆ ಮಾಡಬೇಕಿತ್ತು. ಯಾಕೆ ನಾನು ಕೊಲೆ ಮಾಡಿದ್ರೆ ಯಾರು ಗೊತ್ತಾಗಲ್ಲ, ಯಾರು ನೋಡಲ್ಲ, ಇದು ಗೊತ್ತಾಗದೇ ಇರೋಗೆ ಮುಚ್ಚಾಕ್ಬಿಡ್ತೀವಿ ಅನ್ನೋದೇನಾದರೂ ನಿಮಗೆ ಆ ಸಂದರ್ಭದಲ್ಲಿ ಧೈರ್ಯ ಇತ್ತ? ಹಾಗಿದ್ರೆ ಕಾನೂನು ಏನು ಮಾಡ್ಕೊಳಕ್ಕಾಗಲ್ಲ ನನ್ನ ಅನ್ನೋದೇನಾದರೂ
ಆ ಒಂದು ಮದ ನಿಮ್ಮ ತಲೆಗೆ ಏರಿತ್ತ? ಅಮಾಯಕನನ್ನ ಯಾರೋ ಒಬ್ಬಳು ನಿಮ್ಮ ಜೊತೆಗಿರೋಳು, ಅವಳಿಗೋಸ್ಕರ ಒಬ್ಬ ಅಮಾಯಕ, ಅವನ ಫ್ಯಾಮಿಲಿ ನೋಡ್ರಿ ದರ್ಶನ್ ಒಂದ್ಸಲ, ಅವ್ರ ತಾಯಿ ತಂದೆ ಅವರ ಹೆಂಡತಿ ಮುಖ ನೋಡಿ ಒಂದ್ಸಲ, ಒಂದು ಅವರ ಒಂದು ಬಾರಿ ನೀವು ಅವರ ಫ್ಯಾಮಿಲಿ ನೋಡಿದಿದ್ರೆ ನೀವು ಈ ಕೆಲಸ ಮಾಡ್ತಾ ಇರಲಿಲ್ಲ. ಹಿನ್ನೆಲೆ ತಿಳ್ಕೋಬೇಕಿತ್ತು ನೀವು, ಏನಾಗಿತ್ತು, ಯಾಕಾಯ್ತು. ಈಗ ಆತ ಅಶ್ಲೀಲ ಮೆಸೇಜ್ ಕಳಿಸಿದ್ದು ನಿಜ, ಇದೊಂದು ದೊಡ್ಡ ಏನು ಏನಾದರೂ ದೊಡ್ಡದಾಗಿ ಏನಾದರೂ ಆಕೆಗೆ ಹಲ್ಲೆ ಮಾಡಿಬಿಟ್ನ, ಹೊಡೆದ್ಬಿಟ್ನ ಮೆಸೇಜ್ ರೀ, ಅದು ಮಾಡಿರೋದು ಇನ್ಸ್ಟಾಗ್ರಾಮಲ್ಲೋ ಎಲ್ಲೋ. ಯಾರಾದರೂ ನೋಡಿದ್ರಾ? ಆಕೆ ಯಾರಿಗಾದ್ರೂ ತೋರಿಸಿದ್ಲಾ? ಆಕೆಯಲ್ಲೇ ಇದ್ದಂಥದ್ದನ್ನ ನಿಮಗೆ ಹೇಳಿದ್ಲಂತೆ. ನೀವು ಅವನ್ನ ಚಿತ್ರದುರ್ಗದಲ್ಲಿ ಒಂದು ಸ್ಕೆಚ್ ಹಾಕಿ, ಒಂದು ವಾರದಿಂದ ಸ್ಕೆಚ್ ಹಾಕಿ, ನಾನು ಡಿವೋರ್ಸು ಕರಿತಾ ಇದ್ದೀನಿ ಬಂದ್ಬಿಡು ಅಂತ ಅವರ ಇನ್ನೊಬ್ಬ ಚೇಲನ್ ಹೇಳಿ ಹೇಳಿಸೋದಂತೆ ಅವನು ಕರೆದ್ಬಿಟ್ಟ ಅಂತೆ. ಪಾಪ ಆ ಮಾಯಕ ಬಂದ ಕೊಲೆಯಾಗಿ ಹೋದ. ಹೆಂಗೆ ಕೊಲೆ ಮಾಡಿದ್ದೀರಾ ನೋಡಿ, ನಿಮಗೆ ಮನುಷ್ಯತ್ವ ಇಲ್ವಾ? ನೀವು ಪ್ರಾಣಿ ಮೃಗ, ನೀವು ಮನುಷ್ಯತ್ವ ಇಲ್ವಾ? ಹೆಂಗೆ ಕೊಂದಿದ್ದೀರಾ ನೋಡ್ರಿ, ಅವನು ಮೂಗೇ ಕಾಣಿಸ್ತಿಲ್ಲ ಅಲ್ಲಿ, ಆ ಬಟ್ಟೆ ಬಿಚ್ಚಿ. ನಿಮ್ಮ ಆಪ್ತರೊಬ್ರು ಯಾರಾದರೂ ಹಿಂಗೆ ಯಾರಿಗಾದ್ರೂ ಮಾಡಿದ್ರೆ ನೀವು ಸುಮ್ಮನೆ ಬಿಡ್ತಿದ್ರ? ಅದು ಒಂದು ಹೆಣ್ಣಿಗಾಗಿ ಮೆಸೇಜ್, ದ ಓನ್ಲಿ ರೀಸನ್ ಈಸ್ ಮೆಸೇಜ್. ಈಗ ನೀವೇ ಹೇಳ್ತೀರಿ ಮಾತಾಡೋರು ಮಾತಾಡ್ಲಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ ಹಂಗೆ ಹಿಂಗೆ. ಇದನ್ನೇ ನೀವು ಪವಿತ್ರ ಗೌಡಂಗೆ ಹೇಳ್ಬೇಕಿತ್ತು, ಆಕೆ ಹೇಳಿ ದೂರು ಕೊಟ್ಟಾಗ ಅಯ್ಯೋ ಬೇಜಾರು ಮಾತಾಡ್ತಾರೆ ಬಿಟ್ಬಿಡು ತಲೆಗೆ ಹಾಕೋಬೇಡ ಅಂತ, ಅವರಿಂದ ದೂರ ಇರ್ತೀನಿ ನಾನು ಹಂಗೆ ಹಿಂಗೆ ಮಾಸ್ ಡೈಲಾಗ್ಗಳನ್ನ ಬಿಡ್ತೀರಾ ಎಲ್ಲಾದರೂ ಕಣ್ಕೊಂಡ್ರೆ? ಅವ್ರಿಗೂ ಹಾಗೆ ಹೇಳಿ ಸಮಾಧಾನ ಮಾಡಬೇಕಿತ್ತು. ಅದಕ್ಕೆ ಈ ರೀತಿಯಾದಂತಹ ಪ್ರತ್ಯುತ್ತರ ಇದೆಯಲ್ಲ, ಇದಕ್ಕೆ ನೀವು ಸರಿಯಾಗಿ ಅನುಭವಿಸ್ತೀರಿ. ಬೇಲು ಕೂಡ ಸಿಗಲ್ಲ ಅನ್ನುವಂಥದ್ದು ಗೊತ್ತಾಗಿರೋದು, ಆದರೆ ದುಡ್ಡಿರೋರು ಏನೂ ಕೂಡ ಮಾಡೋಕ್ ಸಾಧ್ಯ. ದುಡ್ಡಿನ ಮದ ಇದ್ರೆ ಏನು ಬೇಕಾದರೂ ಕೊಂಡ್ಕೋಬಹುದು, ಯಾರನ್ನು ಬೇಕಾದರೂ ಕೊಂಡ್ಕೋಬಹುದು ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಪ್ರೂವ್ ಆಗಿರೋದು. ಆದರೆ ಕಾದು ನೋಡೋಣ ಕಾನೂನು ಸುವ್ಯವಸ್ಥೆ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ. ಇಟ್ಟುಕೊಂಡಿದ್ದವಳಿಗಾಗಿ ಅಮಾಯಕನನ್ನು ಕೊಂದ್ಬಿಟ್ರಲ್ಲ ನೀವು, ಹಾಗಾದ್ರೆ ನಿಮಗೂ ಮೃಗಕ್ಕೂ ಏನು ಸಂಬಂಧ? ಮೃಗಗಳು ಯಾರಾದರೂ ಬೇರೆಯವರಲ್ಲಿ ಬಂದರೆ ಕೊಂದು ಹಾಕ್ಬಿಡುತ್ತೆ. ನೀವು ಇವತ್ತು ತೋರಿರೋದು ಮೃಗದ ವರ್ತನೆನೆ, ಪ್ರಾಣಿಗಳ ಜೊತೆ ಸೇರಿಕೊಂಡು ನೀವು ಪ್ರಾಣಿ ಆಗಿಬಿಟ್ರೆ ಹಾಗಿದ್ರೆ ನಮಗೆ ಮನುಷ್ಯನಂದ್ರೆ ಆಗಲ್ಲ, ನಾನು ಪ್ರಾಣಿಗಳ ಜೊತೆ ಆರಾಮಾಗಿರ್ತೀನಿ ಅದಕ್ಕೆ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದೀನಿ ಅಂತೆಲ್ಲ ಹೇಳ್ಕೊಂಡಿದ್ರಲ್ಲ, ಆ ಪ್ರಾಣಿಗಳ ಜೊತೆ ಸೇರಿ ನೀವು ಪ್ರಾಣಿಗಳ ವರ್ತನೆಯನ್ನೇ ತೋರಿಸ್ತಿದ್ದೀರಿ. ಈಗ ರೀಲು ರಿಯಲ್ ಲೈಫು ನೋಡಿ ಎತ್ತ ಸಾಕ್ತಾ ಇದೆ ದರ್ಶನ್ ಅವರ ಪರಿಸ್ಥಿತಿ. ರಿಯಲ್ ಲೈಫ್ನಲ್ಲಿ ಅಷ್ಟೆಲ್ಲ ಗಾಂಭೀರ್ಯತೆ, ಅಷ್ಟೆಲ್ಲ ಮೆಸೇಜ್ಗಳು, ಅಷ್ಟೆಲ್ಲ ಗೌರವ, ಹೆಣ್ಣು ಭೂಮಿ ಏನೆಲ್ಲ ಮಾಸ್ ಡೈಲಾಗ್ಗಳು ರಿಯಲ್ ಲೈಫಲ್ಲಿ ಅದೇ ಆ ಹೆಣ್ಣಿಗಾಗಿ ಇಟ್ಕೊಂಡವಳಿಗಾಗಿ ಒಂದು ಮೆಸೇಜ್ ಮಾಡಿದ್ರು ಅಂತ ಹೆಣ್ಣಿಂದ ಕೆಟ್ಟೋಗ್ಬಿಟ್ರಿ. ನಿಮ್ಮ ವೀಕ್ನೆಸ್ ಇದೇನಾ? ಒಂದು ಹೆಣ್ಣೇ ನಿಮ್ಮ ವೀಕ್ನೆಸ್ಸಾ ದರ್ಶನ್?